ಜ್ಯೋತಿಷ್ಯಗಳ ಪ್ರಕಾರ ಗ್ರಹಗಳ ಚಲನೆಯು ಯಾವಾಗಲೂ ಅತಿ ವೇಗವಾಗಿ ಇರುತ್ತದೆ, ಹಾಗೆಯೇ ಬದಲಾಗುತ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಈ ಗ್ರಹಗಳ ಬದಲಾವಣೆಗಳಿಂದ ಕೆಲವು ರಾಶಿ ಚಕ್ರಗಳ ಪರವಾಗಿರುತ್ತದೆ, ಹಾಗೆಯೇ ಕೆಲವೊಮ್ಮೆ ವಿರುದ್ಧವಾಗಿರುತ್ತದೆ. ಗ್ರಹಗಳ ಚಲನೆಯಿಂದಾಗಿ ವ್ಯಕ್ತಿಗಳ ಜೀವನದಲ್ಲಿ ಏರಿಳಿತಗಳು ಆಗಬಹುದು. ಅಂದರೆ ಕೆಲವೊಮ್ಮೆ ಜೀವನದಲ್ಲಿ ಸಂತೋಷಗಳಿರುತ್ತದೆ, ಕೆಲವೊಮ್ಮೆ ಬರೀ ದುಃಖಗಳಿರುತ್ತದೆ. ಇಂದು ಸೆಪ್ಟೆಂಬರ್ 26 ಬಳಿಕ ಈ 8 ರಾಶಿಯವರು ಏನು ಅಂದುಕೊಂಡರೂ ಕೂಡ ಇವರಿಗೆ ಶನಿ ಮತ್ತು ಆಂಜನೇಯನ ಅನುಗ್ರಹ ಇರುತ್ತದೆ. ಯಾವುದೇ ತೊಂದರೆಗಳು ಕೂಡ ಆಗುವುದಿಲ್ಲ. ಹಾಗೆ ಇವರು ಇನ್ನು ಮುಂದೆ ರಾಜಯೋಗ ಮತ್ತು ಗಜಕೇಸರಿ ಯೋಗವನ್ನು ಪಡೆದುಕೊಳ್ಳಲಿದ್ದಾರಂತೆ. ಹಾಗಾದ್ರೆ ಆ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಶನಿದೇವ ಮತ್ತು ಆಂಜನೇಯ ಸ್ವಾಮಿಯನ್ನು ನಂಬುವುದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅದಾದ ಮೇಲೆ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರವನ್ನು ಗಳಿಸಿಕೊಳ್ಳಿ. ಒಂದು ಸಮೀಕ್ಷೆಯ ಪ್ರಕಾರ 2020 ಈ 8 ರಾಶಿಯವರಿಗೆ ಬಹಳ ಭಾಗ್ಯಶಾಲಿ ಎಂದು ಹೇಳಲಾಗುತ್ತಿದೆ. ಭಗವಂತನ ಆಶೀರ್ವಾದ ಸದಾ ಈ 8 ರಾಶಿಯವರ ಮೇಲೆ ಇರುತ್ತದೆ ಅಂತೆ. ಹಾಗೆಯೇ ಆ ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈ ಎಲ್ಲ ರಾಶಿಯ ಜನರು ಕಠಿಣ ಪರಿಶ್ರಮವನ್ನು ಅರ್ಥ ಮಾಡಿಕೊಳ್ಳುತ್ತಾರಂತೆ. ಹಾಗೆ ಇತರರ ಜೊತೆಗೆ ಸಾಕಷ್ಟು ಮೋಜನ್ನು ಕೂಡ ಮಾಡುವ ಸಾಧ್ಯತೆ ಇದೆ. ಇವರು ಮೊದಲಿಂದಲೂ ಸಾಕಷ್ಟು ಹಠಮಾರಿ ಸ್ವಭಾವವನ್ನು ಹೊಂದಿರುತ್ತಾರಂತೆ. ಇವರು ತುಂಬಾನೇ ಜಾಗರೂಕತೆಯಿಂದ ಇರಬೇಕು. ಶತ್ರುಗಳು ನಿಮಗೆ ಹೆಚ್ಚಾಗಿರಬಹುದು, ಹಾಗೆಯೇ ಪರಿಸ್ಥಿತಿ ಕೂಡ ಕೆಟ್ಟದಾಗಿರಬಹುದು. ಆರ್ಥಿಕ ರಂಗದಲ್ಲಿ ಮಿಶ್ರ ಫಲಿತಾಂಶವು ಸಿಗುತ್ತದೆ. ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ವೆಚ್ಚಗಳು ಆಗಬಹುದು. ವಿದ್ಯಾರ್ಥಿಗಳು ಕೆಲವು ದೊಡ್ಡ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ಎಲ್ಲ ಕೆಲಸಗಳಿಗೂ ಕೂಡ ಹಿರಿಯರು ಬಹಳ ಬೆಂಬಲವನ್ನು ನೀಡುತ್ತಾರೆ. ವೈವಾಹಿಕ ಜೀವನವು ಸಂತೋಷದಿಂದ ತುಂಬಿರುತ್ತದೆ. ಸಂಗಾತಿಯ ನಡವಳಿಕೆಯಲ್ಲಿ ಮೃದುತ್ವ ಇರುತ್ತದೆ. ಪ್ರಣಯ ಜೀವನದಲ್ಲಿ ನಿಮ್ಮ ನಿರ್ಧಾರಗಳನ್ನು ಮನಸ್ಸಿನಿಂದ ತೆಗೆದುಕೊಳ್ಳಬೇಕು. ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಈ ವರ್ಷವು ನಿಮಗೆ ಶುಭ ತಾಳಿಕವನ್ನು ತಂದುಕೊಡುತ್ತದೆ, ಹಾಗೂ ಈ ವರ್ಷದ ಅಂತ್ಯದಲ್ಲಿ ನೀವು ತುಂಬಾನೇ ಯಶಸ್ಸನ್ನು ನೋಡಬಹುದಾಗಿದೆ. ಆರ್ಥಿಕ ದೃಷ್ಟಿಯಿಂದ ತುಂಬಾನೇ ಉತ್ತಮ ಫಲಿತಾಂಶವನ್ನು ಪಡೆಯಬಹುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನೀವು ಅನೇಕ ಆರ್ಥಿಕ ಪ್ರಯೋಜನಗಳನ್ನು ಕೂಡ ಪಡೆಯುತ್ತೀರಾ. ನೀವು ಆಲೋಚನೆಯಿಂದ ಕೆಲಸ ಮಾಡಿದರೆ ನೀವು ಅವಕಾಶಗಳನ್ನು ಹೆಚ್ಚಾಗಿ ಪಡೆಯಬಹುದು. ನಿರುದ್ಯೋಗಿಗಳಿಗೆ ಪ್ರಗತಿ ಅಡ್ಡಿ ತರುತ್ತದೆ, ಹಾಗೆಯೇ ಆದಿಗಳು ಹೆಚ್ಚಾಗಿ ತೆರೆಯುತ್ತದೆ. ನಿಮ್ಮ ಯಾವುದೇ ಕೆಲಸಕ್ಕೂ ಕೂಡ ಅಡ್ಡಿ ಆತಂಕಗಳು ಬಂದರೆ ನಿಮ್ಮ ಬಾಸ್ರವರು ನಿಮಗೆ ಸಂಪೂರ್ಣ ಬೆಂಬಲವನ್ನು ಕೊಡುತ್ತಾರಂತೆ. ಈ ಎಲ್ಲ ಲಾಭಗಳನ್ನು ಸಂಪೂರ್ಣವಾಗಿ ಪಡೆಯುತ್ತಿರುವ ರಾಶಿಗಳು ಯಾವುವು ಎಂದರೆ ಮೇಷ ರಾಶಿ, ಮಿಥುನ ರಾಶಿ, ಕಟಕ ರಾಶಿ, ಕನ್ಯಾ ರಾಶಿ, ಕುಂಭ ರಾಶಿ, ಧನುರಾಶಿ, ತುಲಾ ರಾಶಿ ಮತ್ತು ಕೊನೆಯದಾಗಿ ಮೀನ ರಾಶಿ. ಈ ವಿಡಿಯೋದಲ್ಲಿ ನಿಮ್ಮ ರಾಶಿ ಇದ್ದರೂ ಹಾಗೂ ಇಲ್ಲದಿದ್ದರೂ ಓಂ ಶನಿದೇವ ಮತ್ತು ಆಂಜನೇಯ ಸ್ವಾಮಿ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು.